ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕೆಎಫ್ಐ ಟಾಕ್ಸ್. ಪೊಗರು ಸಿನಿಮಾ ಇವಾಗ ತಾನೇ ನೋಡ್ಕೊಂಬಂದೆ, 6 o'clock ಶೋ ಇತ್ತು. ಹೇಗನ್ನಿಸ್ತು ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ, ನನ್ನ ಒಪಿನಿಯನ್ ಏನು ಅಂತ ನಿಮ್ಮ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ಫಸ್ಟ್ಲಿ ಐ ವಾಂಟ್ ಟು ಸಲ್ಯೂಟ್ ಧ್ರುವ ಸರ್ಜಾ. 3 ವರ್ಷ ಯಾತಕ್ಕೆ ಅವ್ರು ಸ್ಪೆಂಡ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಫಸ್ಟ್ 30 ಮಿನಿಟ್ಸ್ ಸಿನಿಮಾನ ನೋಡಿದ್ರೆ ಗೊತ್ತಾಗತ್ತೆ. ಅಮೇಝಿಂಗ್ ಟ್ರಾನ್ಸ್ಫಾರ್ಮೇಷನ್, ಒಂದು ತಪಸ್ಸನ್ನೆ ಮಾಡಿದ್ದಾರೆ ಧ್ರುವ ಸರ್ಜಾ ಅವರು ಅಂತ ಅನ್ಸುತ್ತೆ. ಆ ಥರ ಒಂದು ಒಂದು ಟೀನೇಜ್ರಲ್ಲಿ ಆ ಥರ ಒಂದು ಎಕ್ಸ್ಪ್ರೆಷನ್ ಕೊಟ್ಟು, ಬಾಡಿ ಲ್ಯಾಂಗ್ವೇಜ್ ಮೇಂಟೈನ್ ಮಾಡಿ ಫಸ್ಟ್ 30 ಮಿನಿಟ್ಸ್ ಧ್ರುವ ಸರ್ಜಾ ಅವ್ರಿಗೆ ನಿಜವಾಗ್ಲೂ ಸೆಲ್ಯೂಟ್ ಹೊಡಿಲೇಬೇಕು, ಆ ಥರ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿರೋದಕ್ಕೆ. ಸೆಕೆಂಡ್ಲಿ, ಸಿನಿಮಾ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಎಂಟರ್ಟೈನರ್. ಸೊ ಒಬ್ಬ ಇನ್ನೋಸೆಂಟ್ ಹುಡುಗ, ಒಂದು ಅವನ ಇನ್ನೋಸೆನ್ಸಿಂದ ಯಾವ ಥರ ರಿಲೇಷನ್ಶಿಪ್ನ ಕಳ್ಕೊತಾನೆ, ಆ ರಿಲೇಷನ್ಶಿಪ್ ಕಳ್ಕೊಂಡಿರೋ ನೋವಲ್ಲಿ ಯಾವ ಥರ ಅವನು ಮೃಗ ಆಗ್ತಾನೆ, ಆ ಮೃಗದಂತಿರೋ ಮನುಷ್ಯ ತಿರ್ಗಾ ರಿಲೇಷನ್ಶಿಪ್ ಅನ್ನೋ ಒಂದು ಸೆಂಟಿಮೆಂಟೇ ಯಾವ ಥರ ಅವನ್ನ ತಿರ್ಗಾ ಮನುಷ್ಯನಾಗಿ ಕನ್ವರ್ಟ್ ಮಾಡೋದು ಅನ್ನೋದು ಸಿನಿಮಾದ ಒನ್ ಲೈನ್ ಸ್ಟೋರಿ ಅಂತಲೇ ಹೇಳ್ಬೋದು. ಜಾಸ್ತಿ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ನೀವು ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಔಟ್ ಆ್ಯಂಡ್ ಔಟ್ ಎಂಟರ್ಟೈನಿಂಗ್ ಮೂವಿ ಅಂತಲೇ ಹೇಳ್ತೀನಿ. ಸೊ ಧ್ರುವ ಸರ್ಜಾ ಅವರ ಬಾಡಿ ಲ್ಯಾಂಗ್ವೇಜ್, ಸ್ಕ್ರೀನ್ ಪ್ರೆಸೆನ್ಸು, ಡೈಲಾಗ್ ಡೆಲಿವರಿ ಚಿಂದೆ ಆಗಿದೆ ನಿಜವಾಗ್ಲೂ. ಒಂದೊಂದು ಡೈಲಾಗೂ ವಿಜಿಲ್ ಹೊಡಿಯೋ ಥರ ಇದೆ, ತುಂಬ ಚೆನ್ನಾಗಿ ವರ್ಕೌಟ್ ಆಗಿರೋದು ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಅವರ ಡೈಲಾಗ್ ಡೆಲಿವರಿನೇ. ಸೊ ಅದರ ಜೊತೆ ಕಾಮಿಡಿ ಟ್ರ್ಯಾಕ್ ಕೂಡ ತುಂಬಾ ಚೆನ್ನಾಗಿ ಇದೆ ಸಿನಿಮಾದಲ್ಲಿ. ಸೊ ಚಿಕ್ಕಣ್ಣ ಅವರು ಮತ್ತು ಕುರಿ ಪ್ರತಾಪ್ ಅವರ ಕಾಂಬಿನೇಷನ್ಸ್ ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಸೊ ಅದಕ್ಕೆ ಒಂದು ಸಪ್ರೇಟ್ ಟಿಕೆಟ್ ಅಂತ ಏನಾದರೂ ಇದ್ದರೆ ಕೊಟ್ಟು ಪರ್ಚೇಸ್ ಮಾಡಿ ಮಜಾ ಮಾಡ್ಕೊಂಡು ಬರೋವಂಥ ಒಂದು ಕಂಪ್ಲೀಟ್ ಕಾಮಿಡಿ ಪ್ಯಾಕೇಜ್ ಕೂಡ ಸಿನಿಮಾದಲ್ಲಿದೆ. ಸೊ ಸಿನಿಮ್ಯಾಟೋಗ್ರಫಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಅಫ್ಕೋರ್ಸ್ 3 ವರ್ಷದಿಂದ ಶೂಟ್ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ, ಡಿಲೇ ಆಗಿದೆ, ಬಟ್ ಎಲ್ಲೂ ನಿಮಗೆ ಆ ಕ್ವಾಲಿಟಿ ಲ್ಯಾಗ್ ಕಾಣಿಸಲ್ಲ. ಇವಾಗ ಶೂಟ್ ಮಾಡಿ, ಇವಾಗ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಶೂಟ್ ಮಾಡಿ ಸಿನಿಮಾ ಮಾಡಿದ್ರು ಯಾವ ಥರ ಒಂದು ಕ್ಲಾರಿಟಿ, ಯಾವ ಥರ ಒಂದು ವಿಜುವಲ್ ಸಿಗುತ್ತೋ ಅದೇ ಥರ ನೀವು ಪೊಗರು ಸಿನಿಮಾಲು ನೋಡ್ಬೋದು. ಆ್ಯಂಡ್ ಸಿನಿಮ್ಯಾಟೋಗ್ರಫರ್ ಹಸ್ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ BGM ಕೂಡ ಹರಿಕೃಷ್ಣ ಅವರು ಸೂಪರಾಗಿ ಮಾಡಿದ್ದಾರೆ. ಒಂದೊಂದು ಸೀನಲ್ಲಂತೂ ತುಂಬ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಸ್ಕೋರ್. ಒಂದೊಂದು ಟೈಮಲ್ಲಂತೂ ಬ್ಯಾಕ್ಗ್ರೌಂಡ್ ಸ್ಕೋರ್ನೇ ಸಿನಿಮಾನ ಇನ್ನೊಂದು ಲೆವೆಲ್ಗೆ ತೊಗೊಂಡೋಗ್ತಾ ಇದೆ, ಪಿಕಪ್ ಕೊಡ್ತಾ ಇದೆ ಸಿನಿಮಾಗೆ. ಹರಿಕೃಷ್ಣ ಅವ್ರಿಗೆ ನಿಜವಾಗ್ಲೂ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಆ್ಯಂಡ್ ಧನಂಜಯ ಅವರು ಕೂಡ ಒಂದು ಚಿಕ್ಕ ರೋಲಲ್ಲಿ ಕಾಣಿಸ್ಕೊತಾರೆ. ನನಗೆ ತುಂಬ ಇಷ್ಟ ಆಗಿದ್ದ ರೋಲ್ ಅಂದರೆ ಸಿನಿಮಾದಲ್ಲಿರುವಂಥ ರವಿಶಂಕರ್ ಅವರ ರೋಲು. ಸೊ ಡೆಫಿನೆಟ್ಲಿ ನೀವು ಮುಂಚೆ ರವಿಶಂಕರ್ ಅವರ ರೋಲ್ಸ್ನ ಏನೇನು ನೋಡಿದಿರೋ ಅದೇ ಒಂದು ತೂಕ, ಆದರೆ ಈ ಸಿನಿಮಾದಲ್ಲಿ ಅವ್ರ ರೋಲ್ ಇನ್ನೊಂದು ತೂಕ. ಸೊ ಗ್ರೇಟ್ ಒಂದು ರೋಲ್ ಕೊಟ್ಟಿದ್ದಾರೆ ಡೈರೆಕ್ಟರು ನಂದಕಿಶೋರ್ ಅವರು ರವಿಶಂಕರ್ ಅವ್ರಿಗೆ. ಆ್ಯಂಡ್ ಡೈರೆಕ್ಷನ್ ಕೂಡ ತುಂಬ ಮೆಚ್ಯೂರಿಟಿ ಕಾಣಿಸ್ತಾ ಇದೆ ನಂದಕಿಶೋರ್ ಅವ್ರಿಗೆ. ಒಂದೊಂದು ಕಡೆ ಡಿಪ್ ಆಗುತ್ತೆ ಸೆಕೆಂಡ್ ಹಾಫಲ್ಲಿ, ಇಲ್ಲ ಅಂತ ಅಲ್ಲ, ನೆಗೆಟಿವ್ಸ್ ಇದೆ. ಒಂದು ಸ್ವಲ್ಪ ಒಂದು 10 ಮಿನಿಟ್ಸ್ ಸ್ಟ್ರಿಮ್ ಮಾಡ್ಬೋದು ಅನ್ಸುತ್ತೆ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಒಂದು ಚೂರು ಆಫ್ ಟ್ರ್ಯಾಕ್ ಹೋಗುತ್ತೆ, ಬಟ್ ಎಲ್ಲ ಒಂದು ಕಡೆ ಕೂಡ್ಕೊಂಡು ಬರುತ್ತೆ ಹೋಗ್ತಾ ಹೋಗ್ತಾ ಸಿನಿಮಾ. ಸೆಕೆಂಡ್ ಹಾಫ್ ಇನ್ನೇನು ಕ್ಲೈಮ್ಯಾಕ್ಸ್ಗೆ, ಆ್ಯಂಟಿ ಕ್ಲೈಮ್ಯಾಕ್ಸ್ ಬರೋ ಅಷ್ಟರಲ್ಲಿ ಒಂದು ಪ್ರಾಪರ್ ಕ್ಲೈಮ್ಯಾಕ್ಸ್ಗೆ ನಾವು ಸೆಟ್ ಆಗಿರ್ತೀವಿ. ಇನ್ನು ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡೋಂಗೇ ಇಲ್ಲ, ಬಾಡಿ ಬಿಲ್ಡರ್ಸ್ ಫೈಟ್ ಚಿಂದಿಯಾಗೇ ಇದೆ. ನಾವು ರೆಸ್ಟ್ ಇನ್ ಪೀಸ್ ಫಿಸಿಕ್ಸ್ ಅಂತೆಲ್ಲ ಒಂದು ಸ್ವಲ್ಪ ಜನ ಹೇಳ್ತಾರೆ, ಬಟ್ ಏನೇ ಇದ್ರು ಆ್ಯಂಟಿ ಫಿಸಿಕ್ಸ್ ಇದ್ರೂ ಆ ವಿಜುವಲ್ಸ್ ಸ್ಕ್ರೀನ್ ಮೇಲೆ ನೋಡೋದಿದೆಯಲ್ಲ, ಅದೊಂದು ಕ್ಲೈಮ್ಯಾಕ್ಸ್ ಫೈಟ್, ಅದೊಂದು ತುಂಬಾ ಎಂಟರ್ಟೈನಿಂಗ್, ಒಂದು ಒಳ್ಳೆ ಮಜಾ ಕೊಡುವಂಥ ಒಂದು ಪೋರ್ಷನ್ ಅದು. ಸೊ ಓವರ್ ಆಲ್ ಎ ಗುಡ್ ಮೂವಿ, ಒಳ್ಳೆ ಪ್ರಯತ್ನ ಧ್ರುವ ಸರ್ಜಾ ಅವರಿಂದ. ನಿಜವಾಗ್ಲೂ ಅವ್ರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು ಅವ್ರು ಹಾಕಿರೋ ಎಫರ್ಟ್ಗೆ. ಡೆಫಿನೆಟ್ಲಿ ನನ್ನ ಪ್ರಕಾರ ಈ ಸಿನಿಮಾ ಸಕ್ಸಸ್ ಆಗುತ್ತೆ. ಆ್ಯಂಡ್ ಮೈ ಓವರ್ ಆಲ್ ರಿವ್ಯೂ ಆಫ್ ದಿಸ್ ಮೂವಿ, ರೇಟಿಂಗ್ ಆಫ್ ದಿಸ್ ಮೂವಿ, ಐ ವುಡ್ ಸೇ 3.75/5. ಗುಡ್ ಮೂವಿ ಧ್ರುವ ಸರ್ಜಾ ಅವ್ರಿಗೋಸ್ಕರನೇ ನಾನು ಇನ್ನೊಂದ್ಸಲ ನಾನು ಸಿನಿಮಾನ ನೋಡಬೇಕು ಅಂತ ನನಗೆ ಅನಿಸ್ತಾ ಇದೆ, ಎಸ್ಪೆಷಲಿ ಫಾರ್ ದಟ್ ಫಸ್ಟ್ 45 ಮಿನಿಟ್ಸ್. ಸೊ ನೀವು ನೋಡಿದರೆ ಕಮೆಂಟ್ ಮಾಡಿ ನಿಮಗೆ ಏನು ಅನಿಸ್ತು ಅಂತ. ಆ್ಯಂಡ್ ಕೀಪ್ ವಾಚಿಂಗ್ KFI ಟಾಕ್ಸ್. ಬಾಯ್.